ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 7, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, UPSC ಪ್ರಿಪ್ರೇಷನ್ನ ಕುರಿತಾಗಿ ಏಪ್ರಿಲ್ 15 ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ವರ್ಕ್ಶಾಪ್ನಡಿನಲ್ಲಿ UPSC ಪ್ರಿಪ್ರೇಷನ್ನ ಕುರಿತಾಗಿ ಆಪ್ಷನ್ಸ್ಗಳನ್ನು ಚೂಸ್ ಮಾಡೋದಾಗಲಿ, ಅಥವಾ ಯಾವ ರೀತಿಯಾದಂಥ ರಿಸೋರ್ಸಸ್ಗಳನ್ನು ನೀವು ಫಾಲೋ ಮಾಡಬೇಕು, ಒಂದು ಕಂಪ್ಲೀಟ್ ಸ್ಟ್ರಾಟಜಿಯನ್ನು ಅಥವಾ ಬ್ಲೂ ಪ್ರಿಂಟನ್ನು ಈ ಸೆಷನಲ್ಲಿ ಕೊಡಲಾಗುತ್ತೆ. ಈ ಒಂದು ಸೆಷನ್ ನಿಮಗೆ ಆನ್ಲೈನ್ ಹಾಗೂ ಆಫ್ಲೈನ್ ಮೋಡಲ್ಲೂ ಸಹ ಅವೈಲೇಬಲ್ ಇರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಈ ಒಂದು QR ಕೋಡನ್ನು ಯೂಸ್ ಮಾಡ್ಕೋಬೋದು, ಡೈರೆಕ್ಟಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು, ಅಥವಾ ಈ ನಂಬರ್ಗೆ ಕಾಲ್ ಮಾಡಿದರೆ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಈ ಸೆಷನ್ ಎಲ್ಲರಿಗೂ ಓಪನ್ ಇರೋದ್ರಿಂದ ಪ್ರತಿ ವಿದ್ಯಾರ್ಥಿಗಳು ಸಹ, ಯಾರು UPSC ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೋಸ್ಕರ ಅಂತಲೇ ಡಿಸೈನ್ ಮಾಡಿರುವಂಥ ವರ್ಕ್ಶಾಪ್ ಇದು. ಸೊ ನೀವು ಇವಾಗ ತಾನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಹಂತದಲ್ಲಿದ್ದರೆ ಈ ಒಂದು ಸೆಷನನ್ನು ಅಟೆಂಡ್ ಮಾಡ್ಬೋದು. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಮಸ್ಟ್ ಟೇಕ್ ಡೌನ್ PIB ಫ್ಲಾಗ್ಡ್ ಫೇಕ್ ನ್ಯೂಸ್ ಹಾಗೂ ಗೌರ್ಮೆಂಟ್ ಅಮೆಂಡ್ಸ್ ರೂಲ್ಸ್ ರೆಗ್ಯುಲೇಟಿಂಗ್ ಆನ್ಲೈನ್ ರಿಯಲ್ ಮನಿ ಗೇಮಿಂಗ್. ಈ ಒಂದು ಆರ್ಟಿಕಲ್ಸ್ಗಳನ್ನು ನಾವು GS Paper 3 ನಡಿನಲ್ಲಿ IT ಆ್ಯಂಡ್ ಕಂಪ್ಯೂಟರ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೊಸದಾಗಿರುವಂಥ ಒಂದು ನೋಟಿಫಿಕೇಷನನ್ನು ತಂದಿದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಅಮೆಂಡ್ಮೆಂಟ್ಸ್ ರೂಲ್ಸ್ಗಳನ್ನು ನಾವು ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾದಂಥ ಬದಲಾವಣೆಯನ್ನು ಮಾಡಿದ್ದಾರೆ, ಎರಡು ಆರ್ಟಿಕಲ್ಸ್ಗಳನ್ನು ಮರ್ಜ್ ಮಾಡಿ ಇದರಲ್ಲಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನು ಹಾಗೂ PIBಗೆ ಯಾವ ರೀತಿಯಾದಂಥ ರೆಗ್ಯುಲೇಷನ್ಸನ್ನು ಕೊಟ್ಟಿದ್ದಾರೆ, ಇದು ಸಹ ಐಟಿಗೆ ಸಂಬಂಧಪಟ್ಟಂತೆಯೇ ಒಂದು ಪಾರ್ಟ್ ಆಗಿರೋದ್ರಿಂದ ಎರಡೂ ಆರ್ಟಿಕಲ್ಸ್ಗಳನ್ನು ಕ್ಲಬ್ ಮಾಡೋದ್ರ ಮುಖಾಂತರ ಇನ್ಫಾರ್ಮೇಷನ್ಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಮೆಂಡ್ಮೆಂಟ್ಸ್ ರೂಲ್ಸ್ಗಳು ನಮಗೆ ಇಂಪಾರ್ಟೆಂಟ್. ಅಮೆಂಡ್ಮೆಂಟ್ ರೂಲ್ಸಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಹರಿಸಬೇಕು. 2021 ಇರುವಂತಹ IT ರೂಲ್ಸ್ಗಳಲ್ಲಿ ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ ಹೊಸ ರೂಲ್ಸನ್ನು ಕಾಣ್ಬೋದು, 2021 IT ರೂಲ್ಸ್ಗಳು. ಸೊ ಇಲ್ಲಿ 3 ಪಾರ್ಟ್ಗಳಾಗಿ ನಾವು ಕನ್ಸಿಡರ್ ಮಾಡಿದರೆ ರೂಲಲ್ಲಿ ಯಾವ ರೀತಿಯಾದಂಥ ಬದಲಾವಣೆಯನ್ನು ಮಾಡಿದ್ದಾರೆ ಅಂತಂದರೆ Part 1, Part 2 ಹಾಗೂ Part 3 ಮೇಜರ್ ಐಡೆಂಟಿಫಿಕೇಷನ್ ಅಥವಾ ಮೇಜರ್ ತಿದ್ದುಪಡಿಯನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಫಸ್ಟ್ ಪಾರ್ಟಲ್ಲಿ ಡೆಫಿನೇಷನ್ಗೆ ಸಂಬಂಧಪಟ್ಟಂತೆ ರೂಲ್ಸಲ್ಲಿರುವಂಥ ಡೆಫಿನೇಷನಲ್ಲಿ ಬದಲಾವಣೆ ಮಾಡಿದರೆ, ಸೆಕೆಂಡ್ ಪಾರ್ಟಲ್ಲಿ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ. ಸೊ ಇಂಟರ್ಮೀಡಿಯರೀಸ್ಗಳನ್ನು ಯಾವ ರೀತಿಯಾಗಿ ರೆಗ್ಯುಲೇಟ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ಗಳನ್ನು ರೆಗ್ಯುಲೇಷನ್ ಮಾಡಲಿಕ್ಕೆ ಯಾರಿಗೆ ಅಥಾರಿಟಿಯನ್ನು ಕೊಡಲಾಗಿದೆ ಅನ್ನುವಂಥದ್ದು ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ, ಹಾಗೂ Part 3 ನಾವು ಕನ್ಸಿಡರ್ ಮಾಡಿದರೆ, ಸೊ ಇಲ್ಲಿ ಕೋಡ್ ಆಫ್ ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಆರ್ಗನೈಸೇಷನ್ ಅಥವಾ ಸೋಷಿಯಲ್ ಮೀಡಿಯಾ ಯಾವ ರೀತಿಯಾದಂಥ ಕೋಡ್ ಆಫ್ ಎಥಿಕ್ಸನ್ನು ಫಾಲೋ ಮಾಡಬೇಕು, ಸೊ ಕೋಡ್ ಆಫ್ ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ನಾವು Part 3 ಕಾಣ್ಬೋದು. ಸೊ ಈ ರೀತಿಯಾದಂಥ ಬದಲಾವಣೆಯನ್ನು ಇವರು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಹಾಗೂ ಮೇಜರ್ ಚೇಂಜಸ್ ಅಥವಾ ಯಾವ ರೀತಿಯಾದಂಥ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡೋದಾದರೆ, ಆನ್ಲೈನ್ ಗೇಮಿಂಗ್ ಇಂಟರ್ಮೀಡಿಯರೀಸ್ ಅಂತಂದರೆ ಏನು ಅನ್ನುವಂಥ ಡೆಫಿನೇಷನನ್ನು ಮೆನ್ಷನ್ ಮಾಡಿದ್ದಾರೆ. ಸೆಲ್ಫ್ ರೆಗ್ಯುಲೇಟರಿ ಬಾಡೀಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಡೆಫಿನೇಷನ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ಅಂತ ಮತ್ತೆ ಪ್ರಾಪರ್ ಆಗಿರುವಂತಹ ಫ್ರೇಮ್ ವರ್ಕನ್ನು ಕೊಡಲಾಗುತ್ತೆ. ಹಾಗೂ ಆಬ್ಲಿಗೇಷನ್ಸ್ಗಳನ್ನು ಯಾವ ರೀತಿಯಾಗಿ ಹಾಕಿದ್ದಾರೆ ಅಥವಾ ರೆಗ್ಯುಲೇಷನ್ಸ್ಗಳನ್ನು ಯಾವ ರೀತಿಯಾಗಿ ಹಾಕಿದ್ದಾರೆ ಅಂತಂದರೆ, ಇಲ್ಲಿ ಯಾವುದೇ ಒಂದು ಆನ್ಲೈನ್ ಗೇಮಿಂಗ್ ಏನಾದರೂ ಒಬ್ಬ ವ್ಯಕ್ತಿಗೆ ಹಾರ್ಮ್ ಮಾಡತಕ್ಕಂಥ ಸಿಚುವೇಷನ್ಸ್ಗಳಿದ್ದರೆ ಅಥವಾ ಮೇಜರ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಅಂತಹ ಗೇಮ್ಗಳನ್ನು ಯಾವುದೇ ರೀತಿಯಾಗಿ ಪಬ್ಲಿಷ್ ಮಾಡುವಂತಿಲ್ಲ ಅಥವಾ ಶೇರ್ ಮಾಡಬಾರ್ದು ಅನ್ನುವಂಥ ಒಂದು ಆಬ್ಲಿಗೇಷನ್ಸನ್ನು ಸಹ ನಾವು ನೋಡ್ಬೋದು. ಹಾಗೂ ಕೆಲವೊಂದಿಷ್ಟು ಅಡ್ವರ್ಟೈಸ್ಮೆಂಟನ್ನು ಸಹ ಅವರು ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತೆ ಹೋಸ್ಟ್ ಮಾಡಬಾರ್ದು ಅಂತ, ಯಾವುದೇ ರೀತಿಯಂಥ ಅಡ್ವರ್ಟೈಸ್ಮೆಂಟನ್ನು ಮಾಡಬಾರ್ದು ಅನ್ನುವಂಥದ್ದಾಗಲಿ, ಇನ್ನು ಸರ್ಕಾರದ ಒಂದು ಬಿಸ್ನೆಸ್ಗೆ ತೊಂದರೆ ಮಾಡತಕ್ಕಂತಹ ಫೇಕ್ ನ್ಯೂಸ್ ಆಗಿರ್ಬೋದು ಅಥವಾ ಫಾಲ್ಸ್ ನ್ಯೂಸ್ ಆಗಿರ್ಬೋದು, ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು, ಇದನ್ನು ಪಬ್ಲಿಷ್ ಮಾಡುವಂತಿಲ್ಲ ಅಥವಾ ಶೇರ್ ಮಾಡುವಂತಿಲ್ಲ ಅನ್ನುವಂಥದ್ದಾಗಿಯೂ ಸಹ ರೆಗ್ಯುಲೇಷನ್ ಅಡಿನಲ್ಲಿ ನಾವು ಕಾಣ್ಬೋದು. ಸಿ, ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಅಥವಾ ಫೇಕ್ ನ್ಯೂಸ್ಗಳನ್ನು ಏನಾದರೂ ಸ್ಪ್ರೆಡ್ ಮಾಡ್ತಾ ಇದ್ದರೆ ಇಲ್ಲಿ ಫ್ಯಾಕ್ಟ್ ಚೆಕ್ ಯೂನಿಟ್ ಆಗಿ PIBಯನ್ನು ಕನ್ಸಿಡರ್ ಮಾಡಿದ್ದಾರೆ. ಪ್ರೆಸ್ ಇನ್ಫಾರ್ಮೇಷನ್ಸ್ ಬ್ಯೂರೋಗೆ ಇವತ್ತು ಎಂಪವರಿಂಗ್ ಅಥಾರಿಟಿಯನ್ನು ಕೊಟ್ಟಿದ್ದಾರೆ. ಇವರು ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ಸನ್ನು ರಿಮೂವ್ ಮಾಡ್ತಕ್ಕಂಥ ಅಥಾರಿಟಿಯನ್ನು ಹೊಂದಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಂಥ ಕಾಂಪೋಸಿಷನ್ ಇರುತ್ತೆ ಅನ್ನುವಂಥ ಕ್ಲಾರಿಟಿಯನ್ನು ನಾವು ನೋಡ್ತಾ ಇಲ್ಲ, ಜಸ್ಟ್ PIBಗೆ ಕೊಟ್ಟಿರುವಂಥ ಒಂದು ಅಥಾರಿಟಿಯನ್ನು ಕಾಣ್ಬೋದು.
ಹಾಗೂ ಆನ್ಲೈನ್ ಪ್ಲಾಟ್ಫಾರ್ಮ್ ಯೂಸರ್ಸ್ಗಳಿಗೆ ರೂಲ್ಸ್ ಯಾವ ರೀತಿಯಾಗಿರುತ್ತೆ, ರೆಗ್ಯುಲೇಷನ್ಸ್ಗಳು ಯಾವ ರೀತಿಯಾಗಿರುತ್ತೆ ಅಂತ ಇಯರ್ಲಿ ಬೇಸಿಸ್ ಮೇಲೆ ಒಂದು ಸರ್ತಿ ಆದರೂ ಇನ್ಫಾರ್ಮೇಷನ್ಸ್ಗಳನ್ನು ಕೊಡಬೇಕು. ಸೊ ಇಲ್ಲಿ ಪ್ರಾಪರ್ ಆಗಿರುವಂಥ ಒಂದು ರೆಗ್ಯುಲೇಷನನ್ನು ತಂದಿದ್ದಾರೆ. ಎಡಿಷ್ನಲ್ ರೆಗ್ಯುಲೇಷನನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಆನ್ಲೈನ್ ಗೇಮಿಂಗಲ್ಲಿ ರಿಯಲ್ ಮನಿ ಇನ್ವಾಲ್ವ್ ಆಗಿರುತ್ತೆ, ಇಲ್ಲಿ ಪ್ರಾಪರ್ ಆಗಿರುವಂತಹ ವೆರಿಫಿಕೇಷನ್ಸ್ಗಳ ಒಂದು ಅವಶ್ಯಕತೆ ಇರುತ್ತೆ. ವೆರಿಫಿಕೇಷನ್ಸ್ಗಳನ್ನು ನಾವು ಸೆಲ್ಫ್ ರೆಗ್ಯುಲೇಟರಿ ಬಾಡಿಗಳ ಮುಖಾಂತರ ಗೇಮಿಂಗ್ಗೆ ಸಂಬಂಧಪಟ್ಟಂಥ ರೆಗ್ಯುಲೇಷನ್ಸ್ಗಳನ್ನು ತರಬಹುದು. ಮನಿಯನ್ನು ಯಾವ ರೀತಿಯಾಗಿ ಡೆಪಾಸಿಟ್ ಮಾಡಬೇಕು, ಯಾವ ರೀತಿಯಾಗಿ ವಿತ್ಡ್ರಾ ಮಾಡಬೇಕು, ಮತ್ತು ಪ್ರಾಪರ್ ಆಗಿರುವಂತಹ ಫೀಸ್ ಯಾವ ರೀತಿಯಾಗಿರುತ್ತೆ, ಚಾರ್ಜಸ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ಅವರು ಮೆನ್ಷನ್ ಮಾಡಬೇಕು. ಸೊ ಬೇಸಿಕಲಿ ಸೆಲ್ಫ್ ರೆಗ್ಯುಲೇಟರಿ ಬಾಡೀಸ್ಗಳ ಮೇಜರ್ ಫಂಕ್ಷನ್ ಅಂತಂದರೆ ಗೇಮಿಂಗ್ ಇಂಟರ್ಮೀಡಿಯರೀಸ್ಗಳು ಪ್ರಾಪರ್ ಆಗಿ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದೇನೋ ಇಲ್ವೋ, ಲಾಸ್ ನಡಿನಲ್ಲಿ ಅವರು ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೋ ಇಲ್ಲೋ ಅನ್ನುವಂಥ ಒಂದು ಚೆಕ್ಕನ್ನು ಮಾಡಲಿಕ್ಕೆ ಸೆಲ್ಫ್ ರೆಗ್ಯುಲೇಟರಿ ಬಾಡೀಸ್ಗಳನ್ನು ಸರ್ಕಾರ ಸೆಟಪ್ ಮಾಡಲಾಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೊಸ ಬದಲಾವಣೆಯನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ, ಏನು ಚೇಂಜಸ್ಸನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಪಾರ್ಟ್ ಟು ಏನಿದೆಯಲ್ಲ, ಇಲ್ಲಿರುವಂತಹ ರೆಗ್ಯುಲೇಷನ್ಸ್ಗಳೇನಿದೆಯಲ್ಲ, ಈ ರೆಗ್ಯುಲೇಷನ್ಸ್ಗಳನ್ನು ಅಡ್ಮಿನಿಸ್ಟರ್ ಮಾಡ್ತಾ ಇರುವಂತಹ ಮಿನಿಸ್ಟ್ರಿ ಅಂತಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಹಾಗೂ ಎಡಿಷ್ನಲ್ ರೆಗ್ಯುಲೇಷನ್ ಅಥವಾ ಎಥಿಕ್ಸ್ ಬೇಸ್ಡ್ ರೂಲ್ಸ್ಗಳೇನಿದೆಯಲ್ಲ, ಇದನ್ನು ಫಾಲೋ ಮಾಡಲಿಕ್ಕೆ ಅಥವಾ ಅಡ್ಮಿನಿಸ್ಟರ್ ಮಾಡ್ತಕ್ಕಂಥ ಮಿನಿಸ್ಟ್ರಿ ಡಿಫ್ರೆಂಟ್ ಆಗಿದೆ. ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ INB ಮಿನಿಸ್ಟ್ರಿ ನಡಿನಲ್ಲಿ ನಾವು ಕಾಣಬಹುದು. ಸೊ ಇಲ್ಲಿ ಸ್ಪೆಸಿಫಿಕಲಿ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಅಥವಾ OTT ಪ್ಲಾಟ್ಫಾರ್ಮ್ಗಳನ್ನು ಯಾವ ರೀತಿಯಾಗಿ ರೆಗ್ಯುಲೇಷನ್ ಮಾಡಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ಸೇಫ್ ಗಾರ್ಡ್ ಮಾಡಬೇಕು. ಸೊ ಇಲ್ಲಿ ಸ್ಪೆಸಿಫಿಕಲಿ ರೆಗ್ಯುಲೇಷನ್ಕಿನ್ನೂ ಹೆಚ್ಚಾಗಿ ಸೇಫ್ ಮಾಡ್ತಕ್ಕಂಥ ಒಂದು ಕಂಡೀಷನನ್ನು ಕಾಣ್ಬೋದು. ಎಥಿಕ್ಸ್ನ ಯಾವ ರೀತಿಯಾಗಿ ಪ್ರೊವೈಡ್ ಮಾಡಬೇಕು, ಕೋಡ್ ಆಫ್ ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ಪ್ರೊಸೀಜರ್ ಆಗಿರ್ಬೋದು ಮತ್ತು ಸೇಫ್ ಗಾರ್ಡ್ ಆಗಿರ್ಬೋದು, ಇದನ್ನೆಲ್ಲ ಕಂಪ್ಲೀಟಾಗಿ ಅಡ್ಮಿನಿಸ್ಟರ್ ಮಾಡ್ತಾ ಇರುವಂಥ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ಗಳಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿ ಅಂತ ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ ಇದ್ದರೆ ಸಾಕು, ಪ್ರಿಲಿಮ್ಸಲ್ಲಿ ನಿಮಗೆ ಕ್ವಶನ್ಸನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಗವರ್ಮೆಂಟ್ ರಿಲೀಜಸ್ ಪ್ರೀ ಡ್ರಾಫ್ಟ್ ಆಫ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಸ್ಕೂಲ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನಾವು GS Paper 2 ನಡಿನಲ್ಲಿ ಎಜುಕೇಷನ್ ರಿಲೇಟೆಡ್ ಇರುವಂಥ ರೀಫಾರ್ಮ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇವಾಗ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಡ್ರಾಫ್ಟನ್ನು ರಿಲೀಸ್ ಮಾಡಿದ್ದಾರೆ. ಈ ಒಂದು ಡ್ರಾಫ್ಟ್ ಏನಿದೆಯಲ್ಲ, ಇವಾಗ ಪೇರೆಂಟ್ಸ್ಗಳಾಗಿರ್ಬೋದು, ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳ ಒಂದು ಒಪಿನಿಯನ್ಗೆ ಇಲ್ಲಿ ಓಪನ್ ಮಾಡಿದ್ದಾರೆ. ಸೊ ಪ್ರೊಫೆಷನಲ್ಸ್ಗಳಾಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು, ಅವರ ಒಂದು ವ್ಯೂವನ್ನು ಅಥವಾ ಫೀಡ್ಬ್ಯಾಕನ್ನು ಕೊಡಬಹುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಿ, ಈ ಒಂದು ಡ್ರಾಫ್ಟ್ ನಡಿನಲ್ಲಿ ವಿದ್ಯಾರ್ಥಿಗಳ ಲರ್ನಿಂಗ್ ಸ್ಕಿಲ್ಲನ್ನು ಮತ್ತು ನಾಲೆಜನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅನಿಷಿಯನ್ ಫಿಲಾಸಫಿಯನ್ನು ನಾವಿಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂಥ ಹೈಲೈಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಲ್ಲಿ ಮೆನ್ಷನ್ ಮಾಡಿರುವಂಥ 6 pranamas ಅಂತಂದರೆ ಏನು, ಡೈರೆಕ್ಟಾಗಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ನ್ಯೂಸಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು ಅರ್ಥ ಮಾಡ್ಕೋಬೇಕು. ಮೀನಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಸೊ ಇಲ್ಲಿ 6 pranamas ಮೆನ್ಷನ್ ಮಾಡಿದ್ದಾರೆ. ಒಂದೊಂದು ಪ್ರನಮಾಸ್ನ ಇಂಟೆನ್ಷನ್ ಯಾವ ರೀತಿ ಆಗಿದೆ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಪತ್ತಿ, ಅನುಪಲಬ್ಧಿ ಹಾಗೂ ಶಬ್ದ ಅನ್ನುವಂಥದ್ದು. ಈ 6 pranamas ಒಂದು ಇಂಟೆನ್ಷನ್ ಯಾವ ರೀತಿಯಾಗಿದೆ, ಪ್ರತ್ಯಕ್ಷ ಅಂತಂದರೆ ನಾವು 5 senses ಯೂಸ್ ಮಾಡೋದ್ರ ಮುಖಾಂತರ ಒಂದು ಪ್ರಾಪರ್ ಆಗಿರುವಂಥ ಕನ್ಕ್ಲೂಷನ್ಗೆ ಬರಬೇಕು. ಒಂದು ಪರ್ಸೆಪ್ಷನನ್ನು ಮಾಡುವಂಥ ಸಂದರ್ಭದಲ್ಲಿ 5 senses ಯೂಸ್ ಮಾಡುವಂಥದ್ದು, ಪ್ರತ್ಯಕ್ಷವಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನಾಲೆಜನ್ನು ಅಕ್ವೈರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತ್ಯಕ್ಷತೆ ಇಂಪಾರ್ಟೆಂಟ್, ಪ್ರಾಪರ್ ಆಗಿರುವಂಥ ಒಂದು ಫೋಕಸ್ ಇಂಪಾರ್ಟೆಂಟ್ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ 5 senses ಒಂದು ಇನ್ವಾಲ್ವ್ಮೆಂಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ 5 senses ಇನ್ವಾಲ್ವ್ ಆಗೋದ್ರ ಮುಖಾಂತರ ಪ್ರತ್ಯಕ್ಷವಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ. ಹಾಗೂ ಅನುಮಾನ, ಯಾವುದೇ ನ್ಯೂ ಕನ್ಕ್ಲೂಷನ್ಗೆ ಬರಬೇಕು ಅಂತಂದರೆ ಇಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಅಬ್ಸರ್ವೇಷನ್ ಅವಶ್ಯಕತೆ ಇದೆ ಅನ್ನುವಂಥದ್ದಾಗಿ ಅನುಮಾನ ಹೇಳುತ್ತೆ. ಇವೆಲ್ಲ ಟರ್ಮಿನಾಲಜೀಸ್ಗಳನ್ನು ನೀವು ನೀಟಾಗಿ ಓದಿದರೆ ಅದರ ಒಂದು ಮೀನಿಂಗ್ ನಿಮಗೆ ಅರ್ಥ ಆಗುತ್ತೆ. ಅನುಮಾನದಲ್ಲಿ ಇವಾಗ ಅಬ್ಸರ್ವೇಷನ್ನ ಮುಖಾಂತರ ನಾವು ಪ್ರಾಪರ್ ಆಗಿರುವಂಥ ಒಂದು ಕನ್ಕ್ಲೂಷನ್ಗೆ ಬರಬೇಕು ಅನ್ನುವಂಥದ್ದಾಗಿ ಹೇಳುತ್ತೆ. ಉಪಮಾನ ಅಂತಂದರೆ ಇಲ್ಲಿ ಕಂಪ್ಯಾರಿಸನನ್ನು ಮಾಡುವಂಥದ್ದು, ಅನಾಲಜಿಯನ್ನು ಫಾಲೋ ಮಾಡಬೇಕು. ಒಂದು ನಾಲೆಜನ್ನು ನಾವು ಇವತ್ತು ಪಡ್ಕೋತಾ ಇದ್ದೀವಿ ಅಂತಂದರೆ ಪ್ರೀ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ನಾಲೆಜನ್ನು ಕಂಪ್ಯಾರಿಸನ್ ಮಾಡೋದ್ರ ಮುಖಾಂತರ ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಇನ್ಫಾರ್ಮೇಷನ್ಸ್ಗಳ ಮುಖಾಂತರ ಕಂಪ್ಯಾರಿಸನನ್ನು ಮಾಡೋದ್ರ ಮುಖಾಂತರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನುವಂಥದ್ದಾಗಿ ಉಪಮಾನ ಹೇಳುತ್ತೆ. ಅರ್ಥಪಟ್ಟಿ ಅಂತಂದರೆ ಸಂದರ್ಭದ ಅನುಗುಣವಾಗಿ ನಾವು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೇವೆ, ಸರ್ಕಮ್ಸ್ಟಾನ್ಸಸ್ ಆಗಿರ್ಬೋದು, ಸಿಚುವೇಶನ್ಸ್ಗಳಲ್ಲಿ ಯಾವ ರೀತಿಯಾಗಿ ನಾಲೆಜ್ ಇವತ್ತು ಸಹಕಾರಿಯಾಗುತ್ತೆ. ಅರ್ಥಪಟ್ಟಿ ನಡಿನಲ್ಲಿ ಸಿಚುವೇಶ್ನಲ್ ಬೇಸಿಸ್ ಮೇಲೆ ನಾವು ಇನ್ಫಾರ್ಮೇಷನ್ಸ್ಗಳನ್ನು ಗ್ರ್ಯಾಬ್ ಮಾಡುವಂಥದ್ದು ಅಥವಾ ಅಬ್ಸರ್ವ್ ಮಾಡುವಂಥದ್ದು. ಇನ್ನು ಅನುಪಲಬ್ಧಿ ನಡಿನಲ್ಲಿ ಪರ್ಸೆಪ್ಷನ್ಗೆ ಸಂಬಂಧಪಟ್ಟಂತೆ
ಸೊ ಇವತ್ತು ನಾವು ವ್ಯಾಲಿಡ್ ನಾಲೆಜ್ ಅಂತ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು, ಒಬ್ಬ ವ್ಯಕ್ತಿ ನಾನ್ ಎಕ್ಸಿಸ್ಟ್ ಅನ್ನುವಂತಹ ಪರ್ಸೆಪ್ಷನನ್ನು ಹೊಂದಿದರೆ ಅಥವಾ ಮೋರ್ ಆಫ್ ಈಗೋ ಇಲ್ಲ ಅಂತಂದರೆ ಈ ಸಂದರ್ಭದಲ್ಲಿ ನಾವು ನಾಲೆಜನ್ನು ವ್ಯಾಲಿಡ್ ಆಗಿ ಕನ್ಸಿಡರ್ ಮಾಡ್ತೀವಿ. ನಾನ್ ಎಕ್ಸಿಸ್ಟ್ ಅನ್ನುವಂಥ ಒಂದು ಪರ್ಸೆಪ್ಷನನ್ನು ಅವರು ಹೊಂದಿರಬೇಕು. ಹಾಗೂ ಕೊನೆಯದಾಗಿ ಶಬ್ದ, ಇಲ್ಲಿ ಟೆಸ್ಟಿಮೋನಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ ನೀವು ಯಾವ ರೀತಿಯಾದಂಥ ಸ್ಯಾಚುರೇಟೆಡ್ ಲೆವೆಲಲ್ಲಿ ನಾಲೆಜನ್ನು ಹೊಂದಿದ್ದೀರಾ, ಟ್ರೂ ನಾಲೆಜ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಟೆಸ್ಟಿಮೋನಿಯನ್ನು ನಾವು ಈ ಒಂದು ಪಾರ್ಟಲ್ಲಿ ಕಾಣ್ಬೋದು. ಸೊ ಇಲ್ಲಿ ಸಿಕ್ಸ್ ಪ್ರನಮಾಸ್ ಯಾವ ರೀತಿಯಾಗಿ ರಿಫ್ಲೆಕ್ಷನ್ ಮಾಡುತ್ತೆ ಇವೆಲ್ಲನೂ ಸಹ ಫಿಲಾಸಫಿಕಲಿ ಅಥವಾ ಎನಿಷಿಯಂಟ್ ಬೇಸ್ಡಲ್ಲಿ ತೆಗೆದುಕೊಂಡಿರುವಂಥ ಪಾಯಿಂಟ್ಸ್ಗಳು. ಹಾಗೂ ಈ ಡ್ರಾಫ್ಟಲ್ಲಿ ಪಂಚಕೋಶ ವಿಕಾಸ್ ಅನ್ನುವಂಥ ಟರ್ಮನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಮಗುವಿನ ಮಾರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಪಂಚಕೋಶ ವಿಕಾಸ್ನಲ್ಲಿ ಫೋಕಸ್ ಮಾಡಲಾಗುತ್ತೆ. ಸಿ ಫಾರ್ ಎಕ್ಸಾಂಪಲ್, ಮಗುವಿನ ಫಿಸಿಕಲ್ ಕಂಡೀಷನ್ ಯಾವ ರೀತಿಯಾಗಿದೆ, ಮೆಂಟಲ್ ಕಂಡೀಷನ್ ಯಾವ ರೀತಿಯಾಗಿದೆ, ಎನರ್ಜಿ ಲೆವೆಲ್ ಯಾವ ರೀತಿಯಾಗಿದೆ, ಇಂಟೆಲೆಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಹಾಗೂ ಇನ್ನರ್ ಸೆಲ್ಫ್, ಮಗು ತನ್ನನ್ನು ತಾನು ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಹಲವಾರು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸನ್ನು ಮಾರಲ್ ಬೇಸ್ಡ್ ಮೇಲೆ ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಟೆಂತ್ ಗ್ರೇಡ್ ಸರ್ಟಿಫಿಕೇಷನನ್ನು ಪಡೆದುಕೊಳ್ಬೇಕು ಅಂತಂದರೆ ವಿದ್ಯಾರ್ಥಿ ಕಂಪಲ್ಸರಿ ಎರಡು ಕೋರ್ಸಸ್ಗಳನ್ನು ಕಂಪ್ಲೀಟ್ ಮಾಡಿರಬೇಕು. ಎರಡು ಕೋರ್ಸಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಎಂಟು ಕರಿಕ್ಯುಲರ್ ಏರಿಯಾಗಳನ್ನು ಸಹ ಇವರು ಸ್ಪೆಸಿಫಿಕಲಿ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಆರ್ಟ್ಸ್ ಸೆಕ್ಷನಿಂದ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ವೊಕೇಷನಲ್ ಎಜುಕೇಷನ್ ಇರ್ಬೋದು, ಈ ರೀತಿಯಾಗಿ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿರುವಂಥ ಎಂಟು ಕರಿಕ್ಯುಲರ್ ಏರಿಯಾಸ್ಗಳಿಂದ ಎರಡು ಎಸೆನ್ಷಿಯಲ್ ಕೋರ್ಸಸ್ಸನ್ನು ವಿದ್ಯಾರ್ಥಿ ಟೆಂತ್ ಸರ್ಟಿಫಿಕೇಷನ್ಗೋಸ್ಕರ ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದು. ಹಾಗೂ ಲೆವೆಂತ್ ಟ್ವೆಲ್ತ್ ಗ್ರೇಡ್ ಏನಿದೆಯಲ್ಲ, ಇಲ್ಲಿ ನಾವು ಮಾಡ್ಯುಲರ್ ಬೋರ್ಡ್ ಎಕ್ಸಾಮ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದಾಗಿ. ಸೊ ಬೋರ್ಡ್ ಎಕ್ಸಾಮ್ಸ್ಗಳನ್ನು ಇಯರ್ಲಿ ಬೇಸಸ್ ಮೇಲೆ ಎಂಡ್ ಆಫ್ ದಿ ಇಯರಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತಿತ್ತು, ಇವಾಗ ಮಾಡ್ಯುಲರ್ ಬೋರ್ಡ್ ಎಕ್ಸಾಮ್ಸ್ಗಳನ್ನು ಅಳವಡಿಸ್ಕೋಬೇಕು ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಲ್ಲಿರುವಂತಹ ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈಸಿಯಾಗಿ ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಜುಕೇಷನ್ ಪಾಲಿಸಿ ನಮಗೆ ಇಂಪಾರ್ಟೆಂಟ್. 2020 ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಹೊಸ ಫ್ರೇಮ್ವರ್ಕನ್ನು ತಂದಿದ್ದಾರೆ, ಅಥವಾ ಈ ಒಂದು ಡ್ರಾಫ್ಟ್ಗೆ ಸಂಬಂಧಪಟ್ಟಂತೆ ನಮಗೆ ಅಪ್ಡೇಷನ್ಸು ಕ್ಲಿಯರ್ ಆಗಿ ಇರಬೇಕು. ಇನ್ನು ಮುಂದಿನ ಆರ್ಟಿಕಲ್, ರಿಪ್ರೆಸೆಂಟೇಷನ್ ಇನ್ ಇಂಡಿಯಾಸ್ ಪೊಲೀಸ್ ಫೋರ್ಸಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ಕನ್ಸಿಡರ್ ಮಾಡೋದಾದರೆ GS Paper 3 ನಡಿಯಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು, ಹಾಗೂ ಇಂಪಾರ್ಟೆಂಟ್ ಇಂಡೆಕ್ಸ್ ಹಾಗೂ ರಿಪೋರ್ಟ್ ನಡಿನಲ್ಲೂ ಸಹ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲಿ 2022 ಇಂಡಿಯಾ ಜಸ್ಟಿಸ್ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಏಜೆನ್ಸಿ ಅಂತಂದರೆ ಟಾಟಾ ಟ್ರಸ್ಟ್ಸ್. ಸೊ ಇಲ್ಲಿ ಪೊಲೀಸ್ ಫೋರ್ಸಸ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ಸ್ಗಳಿಗೆ ರ್ಯಾಂಕಿಂಗನ್ನು ಕೊಡಲಾಗುತ್ತೆ, ಕೆಲವೊಂದಿಷ್ಟು ಇಂಡಿಕೇಟರ್ಸ್ಗಳನ್ನು ಫಾಲೋ ಮಾಡ್ತಾರೆ, ಯಾವ ರೀತಿಯಾದಂಥ ವೆಕೆನ್ಸೀಸ್ಗಳಿದ್ದಾವೆ ಪೊಲೀಸ್ ಫೋರ್ಸಲ್ಲಿ, ಹಾಗೂ ಯಾವ ರೀತಿಯಾಗಿ ರಿಪ್ರೆಸೆಂಟೇಷನನ್ನು ಕೊಟ್ಟಿದ್ದಾರೆ, ವುಮೆನ್ ರಿಪ್ರೆಸೆಂಟೇಷನ್ ಆಗಿರ್ಬೋದು, SC ST ಕಮ್ಯುನಿಟೀಸ್ಗಳಿಗೆ ಸಂಬಂಧಪಟ್ಟಂತಹ ರಿಪ್ರೆಸೆಂಟೇಷನ್ ಆಗಿರ್ಬೋದು. ಸೊ ಯಾವ ರೀತಿಯಾದಂಥ ಟೋಟಲ್ ಸ್ಟ್ರೆಂತ್ ಇದೆ, ವೆಕೆನ್ಸೀಸ್ಗಳು ಯಾವ ರೀತಿಯಾಗಿದೆ, ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾ ರಿಪೋರ್ಟನ್ನು ಕೊಡಲಾಗುತ್ತೆ. ಈ ಒಂದು ರಿಪೋರ್ಟ್ ನಡಿನಲ್ಲಿ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಕರ್ನಾಟಕ ಸ್ಟೇಟ್ ಏನಿದೆಯಲ್ಲ ಪ್ರಾಪರ್ ಆಗಿರುವಂತಹ ಒಂದು ಕ್ರೈಟೇರಿಯಾನ ಫಾಲೋ ಮಾಡ್ತಾ ಇದೆ. SC ST ಆಗಿರ್ಬೋದು ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂಥ ಪ್ರಾಪರ್ ಕೋಟವನ್ನು ಕರ್ನಾಟಕ ಸ್ಟೇಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಹೈಲೈಟನ್ನು ಕಾಣ್ಬೋದು. ರಿಸರ್ವೇಷನ್ ಟಾರ್ಗೆಟ್ಸ್ಗಳನ್ನು ರೀಚ್ ಆಗೋದ್ರಲ್ಲಿ ಕರ್ನಾಟಕ ಟಾಪ್ ಇದೆ ಅನ್ನುವಂಥ ರಿಪೋರ್ಟನ್ನು ಸಹ ಇದು ಕೊಡ್ತಾ ಇದೆ. ಹಾಗೂ ರಿಪೋರ್ಟ್ನ ಮೇಜರ್ ಫೈಂಡಿಂಗ್ ಅಂತಂದರೆ 2020 ಮತ್ತು 2022 ವೆಕೆನ್ಸೀಸ್ಗಳ ಒಂದು ಕಂಪ್ಯಾರಿಸನ್ ಅನ್ನು ನೋಡಿದರೆ ಪೊಲೀಸ್ ಫೋರ್ಸಲ್ಲಿ ಇರ್ತಕ್ಕಂಥ ವೆಕೆನ್ಸೀಸ್ಗಳು ಇನ್ಕ್ರೀಸ್ ಆಗಿದೆ. ವೆಕೆನ್ಸೀಸ್ಗಳ ಒಂದು ಸಂಖ್ಯೆ 20.3% ಇರುವಂಥದ್ದು ಇವಾಗ 22.1% ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ ಹೇಳ್ತಾ ಇದ್ದಾರೆ. ಸಿ ಇಲ್ಲಿ ವೆಕೆನ್ಸೀಸ್ಗಳನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಪೋಸ್ಟ್ಗಳು ಯಾವ ರೀತಿಯಾಗಿದೆ ಮತ್ತು ಒಟ್ಟಾರೆಯಾಗಿ ಆ್ಯಕ್ಚುಯಲ್ ಸ್ಟ್ರೆಂತ್ ಎಷ್ಟಿದೆ, ಪೊಲೀಸ್ ಫೋರ್ಸಲ್ಲಿರುವಂಥ ಪ್ರೆಸೆಂಟ್ ಸ್ಟ್ರೆಂತ್ ಹಾಗೂ ಸ್ಯಾಂಕ್ಷನ್ ಮಾಡಿರುವಂಥ ಸ್ಟ್ರೆಂತ್ಗಳ ಆಧಾರದ ಮೇಲೆ ವೆಕೆನ್ಸಿಯನ್ನು ಇವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹಾಗೂ ಮಹಿಳೆಯರ ಒಂದು ರಿಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಫೋರ್ಸಲ್ಲಿ ಮಹಿಳೆಯರ ಒಂದು ರಿಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಟ್ಸ್ಗಳಲ್ಲಿ ಒಂದೇ ರೀತಿಯಾದಂತಹ ನಾವು ರಿಸರ್ವೇಷನನ್ನು ಕಾಣ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ 6 ಯೂನಿಯನ್ ಟೆರಿಟರೀಸ್ಗಳು ಹಾಗೂ 9 ಸ್ಟೇಟ್ಸ್ಗಳು ಸರಿಸುಮಾರು 33% ರಿಸರ್ವೇಷನನ್ನು ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಹಾಗೂ ಕೆಲವು ಸ್ಟೇಟ್ಸ್ಗಳಲ್ಲಿ 35%, ಫಾರ್ ಎಕ್ಸಾಂಪಲ್ ಬಿಹಾರ್ ಆಗಿರ್ಬೋದು, ಇನ್ನು 10% ರಿಸರ್ವೇಷನನ್ನು ಅರುಣಾಚಲ್ ಪ್ರದೇಶ್, ಮೇಘಾಲಯ, ತ್ರಿಪುರದಂತಹ ಸ್ಟೇಟ್ಸ್ಗಳಲ್ಲಿ ನಾವು ಕಾಣ್ಬೋದು. ಸೊ ಇಲ್ಲಿ ಪ್ರಾಪರ್ ಆಗಿರುವಂಥ ಕ್ರೈಟೇರಿಯಾವನ್ನು ನಾವು ಇಲ್ಲಿ ಕಾಣ್ತಾ ಇಲ್ಲ. ಇನ್ನು ಕೆಲವು ಸ್ಟೇಟ್ಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ರಿಸರ್ವೇಷನನ್ನು ಸಹ ಇಲ್ಲಿ ಕೊಟ್ಟಿಲ್ಲ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಈ ಆರ್ಟಿಕಲಿಂದ ಬೇಕಾಗಿರುವಂತಹ ಸಿಂಪಲ್ ಇನ್ಫಾರ್ಮೇಷನ್ ಅಂತಂದರೆ ಇಂಡಿಯಾ ಜಸ್ಟಿಸ್ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ, ಯಾವ ರೀತಿಯಾದಂಥ ಕ್ರೈಟೇರಿಯಾಗಳನ್ನು ಇವರು ಫಾಲೋ ಮಾಡ್ತಾರೆ ಅನ್ನುವಂಥ ಮಾಹಿತಿ, ಹಾಗೂ ಮೇನ್ಸ್ ಲೆವೆಲಲ್ಲಿ ನಾವು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪಾಲಿಸಿಯನ್ನು ನಾವು ಮೆನ್ಷನ್ ಮಾಡ್ತಾ ಕನೆಕ್ಟ್ ಮಾಡುವಾಗ
ಅಥವಾ ಅಡ್ಮಿನಿಸ್ಟ್ರೇಷನ್ ಲೂಪ್ ಹೋಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಕನೆಕ್ಟ್ ಮಾಡ್ತಾ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡುವಾಗ ಇಲ್ಲಿರುವಂಥ ರಿಪೋರ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೊಂಡಿದ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ವೈ ಇಸ್ ಜಪಾನ್ ಸರ್ಕಮ್ವೆಂಟಿಂಗ್ ಸ್ಯಾಂಕ್ಷನ್ಸ್ ಆನ್ ರಷ್ಯನ್ ಆಯಿಲ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ಜಿ ಎಸ್ ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ರಷ್ಯನ್ ಆಯಿಲ್ಗೆ ಸಂಬಂಧಪಟ್ಟಂತೆ ಜಪಾನ್ನ ಆ್ಯಟಿಟ್ಯೂಡ್ ಯಾವ ರೀತಿಯಾಗಿದೆ ಅಥವಾ ಅವರ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಪ್ರೆಸೆಂಟ್ ಕಂಡೀಷನಲ್ಲಿ ಅನ್ನೋದ್ರ ಬಗ್ಗೆ ಎಂಫಸಿಸ್ ಮಾಡಿದ್ದಾರೆ. ಸೊ ಪ್ರೆಸೆಂಟ್ ಕನ್ಸರ್ನ್ ಯಾವ ರೀತಿಯಾಗಿದೆ, ರಷ್ಯಾ ಉಕ್ರೈನನ್ನು ಇನ್ವೇಷನ್ ಮಾಡಿರುವಂಥ ನಿಟ್ಟಿನಲ್ಲಿ ವೆಸ್ಟ್ ರಷ್ಯಾದ ಮೇಲೆ ಕೆಲವೊಂದಿಷ್ಟು ಎಕಾನಾಮಿಕ್ ಸ್ಯಾಂಕ್ಷನನ್ನು ಇಂಪೋಸ್ ಮಾಡಲಾಗಿತ್ತು. G7 ಕಂಟ್ರೀಸ್, ಯುರೋಪಿಯನ್ ಯೂನಿಯನ್, ಆಸ್ಟ್ರೇಲಿಯಾ ಎಲ್ಲ ಸೇರಿಬಿಟ್ಟು ಸ್ಪೆಸಿಫಿಕಲಿ ಆಯಿಲ್ ಪರ್ಚೇಸ್ಗೆ ಸಂಬಂಧಪಟ್ಟಂತೆ ನಾವು ಕೇವಲ $60 ಪರ್ ಬ್ಯಾರಲ್ಗೆ ಕೊಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ, ಇದರಿಂದ ಅವರ ಒಂದು ಎಕಾನಾಮಿಕ್ ಸ್ಯಾಂಕ್ಷನನ್ನು ಹಾಕುವಂಥದ್ದಾಗುತ್ತೆ ಅಂತ ಒಂದು ಡಿಸಿಷನನ್ನು ತೆಗೆದುಕೊಂಡಿರುವಂಥದ್ದು. ಆದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಜಪಾನ್ ಈ ಒಂದು ಅಗ್ರಿಮೆಂಟನ್ನು ವಯೊಲೇಟ್ ಮಾಡ್ತಾ ಇದೆ. ರಷ್ಯಾದಿಂದ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಕ್ಕಂಥ ಸಂದರ್ಭದಲ್ಲಿ $60 ಹೆಚ್ಚು ಪ್ರೈಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಇಂಪೋರ್ಟನ್ನು ಮಾಡ್ಕೋತಾ ಇದ್ದಾವೆ. ವೆಸ್ಟ್ ಹಾಕಿರುವಂಥ ಒಂದು ಸ್ಯಾಂಕ್ಷನನ್ನು ಇದು ವಯೊಲೇಟ್ ಮಾಡ್ತಾ ಇದೆ ಅಂತ. ಯಾಕೆಂದರೆ ಜಪಾನದ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತಂದರೆ ಈ ಅಗ್ರಿಮೆಂಟನ್ನು ಬ್ರೀಚ್ ಮಾಡಲಿಕ್ಕೆ ಕಾರಣ ಯಾವ ರೀತಿಯಾಗಿರ್ಬೋದು, ಸಿ ರಷ್ಯಾದ ಮೇಲೆ ಹಾಕಿರತಕ್ಕಂಥ ರೆಸ್ಟ್ರಿಕ್ಷನ್ ಯಾವುದೇ ರೀತಿಯಾದಂಥ ಎಫೆಕ್ಟನ್ನು ಇಲ್ಲಿ ತೋರಿಸ್ತಾ ಇಲ್ಲ. ಹಾಗೂ ಕೆಲವೊಂದಿಷ್ಟು ಯುರೇಷಿಯನ್ ನೇಷನ್ಸ್ಗಳು ಸಹ ರಷ್ಯಾದೊಂದಿಗೆ ಆಯಿಲನ್ನು ಇಂಪೋರ್ಟನ್ನು ಮಾಡ್ಕೋತಾ ಇರುವಂಥ ಹಂತದಲ್ಲಿ ಹೆಚ್ಚಿನ ಒಂದು ಪ್ರೈಸನ್ನು ಕೊಡ್ತಾ ಇದ್ದಾರೆ. ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ನ ಒಂದು ಡಿಮ್ಯಾಂಡ್ ಆಗಿರ್ಬೋದು ಅಥವಾ ಆಯಿಲ್ನ ಒಂದು ಸಪ್ಲೈ ಆಗಿರ್ಬೋದು ತುಂಬ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಜಪಾನ್ ಈ ಒಂದು ಅಗ್ರಿಮೆಂಟನ್ನು ಇಲ್ಲಿ ಬ್ರೀಚ್ ಮಾಡಿದೆ ಅನ್ನೋದಾಗಿ ಕಾಣಬಹುದು. ಭಾರತನೂ ಸಹ ನಾವು ಹೆಚ್ಚು ಪ್ರೈಸನ್ನು ಕೊಡಬೇಕು ಅನ್ನುವಂಥ ಒಂದು ಬಿಲೀವನ್ನು ಹೊಂದಿದೆ. ಏಕೆಂದರೆ ಆಯಿಲ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ಏನು ಅಗ್ರಿಮೆಂಟ್ ಮಾಡಿದ್ದೀವಲ್ಲ ಸಿಗ್ನೇಟರೀಸ್ ಕಂಟ್ರೀಸ್ಗಳಿಗೂ ಸಹ ಮುಂದಿನ ದಿನಮಾನಗಳಲ್ಲಿ ಆಯಿಲ್ ಪ್ರೈಸಸ್ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ಕನ್ಸರ್ನನ್ನು ಇಲ್ಲಿ ಕಾಣಬಹುದು. ನಮಗೆ ಈ ಒಂದು ಆರ್ಟಿಕಲಿಂದ ರಷ್ಯಾದೊಂದಿಗೆ ಇರತಕ್ಕಂಥ ಟ್ರೇಡ್ ರಿಲೇಷನ್ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ಅಪ್ಡೇಷನ್ ಗೊತ್ತಿದ್ರೆ ಸಾಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಶುಗರ್ ಕೇನ್ಗೆ ಸಂಬಂಧಪಟ್ಟಂಥ ಫೇರ್ ಆ್ಯಂಡ್ ರೆನ್ಯುಮರೇಟಿವ್ ಪ್ರೈಸನ್ನು ಯಾರು ಅಪ್ರೂವ್ ಮಾಡ್ತಾರೆ ಅನ್ನೋದಾಗಿ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಅಥವಾ ಮಿನಿಸ್ಟ್ರಿ ಅಗ್ರಿಕಲ್ಚರಲ್ಲಿ ಕಂಡುಬರುವಂಥ ಡೈರೆಕ್ಟೊರೇಟ್ ಆಫ್ ಮಾರ್ಕೆಟಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಅಥವಾ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವ ಎಂಟಿಟಿ ಇವತ್ತು ಶುಗರ್ ಕೇನ್ಗೆ ಸಂಬಂಧಪಟ್ಟಂತಹ ಫೇರ್ ಆ್ಯಂಡ್ ರೆನ್ಯುಮರೇಟಿವ್ ಪ್ರೈಸನ್ನು ಅಪ್ರೂವಲ್ ಮಾಡುತ್ತೆ ಅನ್ನುವಂಥದ್ದಾಗಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಪ್ರಿವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.